ಎಂ ಪಿ ಅವರೆಲ್ಲ ಮಾತಾಡಿದ್ರು, ಒಂದು ನಿಮಿಷ ಕರೆದಿದ್ರು, ಮಾತಾಡಿ ನಮ್ಮ ಡಿಸ್ಟ್ರಿಕ್ಟನ್ನು ಯಾವ ರೀತಿ ಮಾಡಬೇಕು ಅಂತ ಸೂಚಿಸಿದ್ರು. ಅವರಿಗೆ ಬೇಲೂರು ಕ್ಷೇತ್ರದ ಬಗ್ಗೆ ನಮ್ಮ ಮಾಜಿ ಲಿಂಗೇಶಣ್ಣ ಅವರಿಬ್ಬರು ಒಟ್ಟು ಕೋಆರ್ಡಿನೇಟ್ ಮಾಡಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಮಾತಾಡೋಕ್ಕೆ ಅಂತ ಕರೆದಿದ್ರು. ಯಾವ ರೀತಿ ಇರುತ್ತೆ ಸರ್ ಹಾಸನ? ಏನು ಒರಿ ಮಾಡಬೇಕಾಗಿಲ್ಲ. ದೇವೇಗೌಡರು, ಯಡಿಯೂರಪ್ಪ ಸಾಹೇಬರು, ವಿಜಯೇಂದ್ರರು, ಕುಮಾರಣ್ಣರ ಆಶೀರ್ವಾದ, ದೇವರು ಆಶೀರ್ವಾದ. ಮೈತ್ರಿ ನಾಯಕರನ್ನು ಸಪೋರ್ಟ್ ಮಾಡ್ತೀರ ಅಂದ್ಕೊಂಡು? ನಾವೆಲ್ಲರೂ ಭೇಟಿ ಮಾಡ್ತೀವಿ, ನಮ್ಗೇನು ಅದೇನಿಲ್ಲ, ವೈಯಕ್ತಿಕವಾದಂತೆ ಯಾವುದೇ ಇಲ್ಲ, ಎಲ್ಲರೂ ಭೇಟಿ. ಅಲ್ಲ, ಸ್ಥಳೀಯ ಮಟ್ಟದಲ್ಲಿ ಸಹಕಾರ ಕೊಡ್ತಾರೆ? ಎಲ್ಲ ಕೊಡ್ತಾರೆ, ಏನಾಗಲ್ಲ. ಇವತ್ತು ಇರೋದು ನಮ್ಮ ಮೊದಲನೇ ಜೊತೆ ದೇವೇಗೌಡರ ವಯಸ್ಸಲ್ಲಿ ಮೋದಿಯವ್ರ ಜೊತೆ ಒಂದು ಏನು ಸಂಬಂಧ ಇದೆ. ಈ ದೇಶಕ್ಕೆ ಇವತ್ತು ಮೋದಿಯವರ ಅವಶ್ಯಕತೆ ಇದೆ. ಈ ಈ ಸಂದರ್ಭದಲ್ಲಿ ಅದರಿಂದ ಎಲ್ಲ ನಾವೆಲ್ಲ ಸೇರಿ ಬೇರೆ ವಿಷಯ ಬಿಟ್ಟಾಕಿ ಇವತ್ತು ನಮಗಿರೋದು ಅಜೆಂಡಾ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ವಿಶ್ವ ನೋಡ್ತಾ ಇದೆ. ಈ ರಾಷ್ಟ್ರದಲ್ಲಿ ಎಲ್ಲ ಜನಸಾಮಾನ್ಯರ ಮನಸ್ಸಲ್ಲಿ ಇವತ್ತು ಮೋದಿಯವರ ಪ್ರಧಾನಿ ಆಗಬೇಕು ಅನ್ನೋ ಒಂದು ಇಚ್ಛೆ ಇದೆ. ದೇಶಕ್ಕೆ ಈಗ ಮೋದಿಯವರ ಅವಶ್ಯಕತೆ ಇದೆ. ಎಲ್ಲರ ಜೊತೆ ನಾವು ನಡೀರಿ, ಯಾರ ಜೊತೆ ಬೇಸರ ಯಾಕೆ? ನಮ್ ಪರ್ಸನಲ್ ಏನಿಲ್ಲ. ನಾನು ಅವ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಅವರೆಲ್ಲ ದೊಡ್ಡವ್ರು ಇದಾರೆ, ಅವ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಎಂ ಪಿ ಅವರೆಲ್ಲ ಮಾತಾಡಿದ್ರು, ಒಂದು ನಿಮಿಷ ಕರೆದಿದ್ರು, ಮಾತಾಡಿ ನಮ್ಮ ಡಿಸ್ಟ್ರಿಕ್ಟನ್ನ ಯಾವ ರೀತಿ ಮಾಡಬೇಕು ಅಂತ ಸೂಚಿಸಿದ್ರು. ಅವರಿಗೆ ಬೇಲೂರು ಕ್ಷೇತ್ರದ ಬಗ್ಗೆ ನಮ್ಮ ಮಾಜಿ ಲಿಂಗೇಶಣ್ಣ ಅವರಿಬ್ಬರು ಒಟ್ಟು ಕೋಆರ್ಡಿನೇಟ್ ಮಾಡಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಮಾತಾಡೋಕ್ಕೆ ಅಂತ ಕರೆದಿದ್ರು. ಯಾವ ರೀತಿ ಇರುತ್ತೆ ಸರ್ ಹಾಸನ? ಏನು ಒರಿ ಮಾಡಬೇಕಾಗಿಲ್ಲ. ದೇವೇಗೌಡರು, ಯಡಿಯೂರಪ್ಪ ಸಾಹೇಬರು, ವಿಜಯೇಂದ್ರರು, ಕುಮಾರಣ್ಣರ ಆಶೀರ್ವಾದ, ದೇವರು ಆಶೀರ್ವಾದ. ಮೈತ್ರಿ ನಾಯಕರನ್ನು ಸಪೋರ್ಟ್ ಮಾಡ್ತೀರ ಅಂದ್ಕೊಂಡು? ನಾವೆಲ್ಲರೂ ಭೇಟಿ ಮಾಡ್ತೀವಿ, ನಮ್ಗೇನು ಅದೇನಿಲ್ಲ, ವೈಯಕ್ತಿಕವಾದಂತೆ ಯಾವುದೇ ಇಲ್ಲ, ಎಲ್ಲರೂ ಭೇಟಿ. ಅಲ್ಲ, ಸ್ಥಳೀಯ ಮಟ್ಟದಲ್ಲಿ ಸಹಕಾರ ಕೊಡ್ತಾರೆ? ಎಲ್ಲ ಕೊಡ್ತಾರೆ, ಏನಾಗಲ್ಲ. ಇವತ್ತು ಇರೋದು ನಮ್ಮ ಮೊದಲನೇ ಜೊತೆ ದೇವೇಗೌಡರ ವಯಸ್ಸಲ್ಲಿ ಮೋದಿಯವ್ರ ಜೊತೆ ಒಂದು ಏನು ಸಂಬಂಧ ಇದೆ. ಈ ದೇಶಕ್ಕೆ ಇವತ್ತು ಮೋದಿಯವರ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಅದರಿಂದ ಎಲ್ಲ ನಾವೆಲ್ಲ ಸೇರಿ ಬೇರೆ ವಿಷಯ ಬಿಟ್ಟಾಕಿ ಇವತ್ತು ನಮಗಿರೋದು ಅಜೆಂಡಾ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ವಿಶ್ವ ನೋಡ್ತಾ ಇದೆ. ಈ ರಾಷ್ಟ್ರದಲ್ಲಿ ಎಲ್ಲ ಜನಸಾಮಾನ್ಯರ ಮನಸ್ಸಲ್ಲಿ ಇವತ್ತು ಮೋದಿಯವರ ಪ್ರಧಾನಿ ಆಗಬೇಕು ಅನ್ನೋ ಒಂದು ಇಚ್ಛೆ ಇದೆ. ದೇಶಕ್ಕೆ ಈಗ ಮೋದಿಯವರ ಅವಶ್ಯಕತೆ ಇದೆ. ಎಲ್ಲರ ಜೊತೆ ನಾವು ನಡೀರಿ, ಯಾರ ಜೊತೆ ಬೇಸರ ಯಾಕೆ? ನಮ್ ಪರ್ಸನಲ್ ಏನಿಲ್ಲ. ನಾನು ಅವ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ದೊಡ್ಡವರು ಇದಾರೆ, ಅವ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.